अगत सृष्टि सरकार निगदीपड़ दर की दर अंगड़ीदार गोबर मारा रैतरिगे टोपी हाकुव केलस निरंतर नड़ीत सरकार निगदीपड़ दर की रूपाय पड़े अंत अंगड़ी विरुद्ध कृषि इलाके जिला कठिन क्रम कौन परवानगी रद्दपड़ी अधिकार यहां अधिकारियों रैतर पर काजी वह तमेंगे सरकार जवाबारियों निर्वहित उदाहरण इले अंदीगंज फर्टिलाइजर अंगड़ीदार बरी रसगोबर हेच्ची दर में माराटे अल रैतर खरदी गोबर रसीद सह नकली ताव मोसदी बचाव आगे सह मारुकटेली 50 केजी रसगोबर के 260 रूपाय दर इतने रैतरिगे मुन्नूर इपत्तु रूपाय संबंध पट्ट रसीदी किराणी अंगड़ी कागद मेले बेदेको रीतल ये रीतल तपिनल सिलुकदे रैतरिगे रसीद दूर को ಕೊಟ್ಟರೂ ಸಹ ಅದರ ಮೇಲೆ ಅಂಗಡಿಯ ಹೆಸರು ಸಹ ಇರುವುದಿಲ್ಲ ಇಷ್ಟೆಲ್ಲ ಹಗಲದರೊಡೆ ನಡೆಯುತ್ತಿದ್ದರೂ ಸಹ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕೆ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎನ್ನುವ ಪ್ರಶ್ನೆ ರೈತರದಾಗಿದೆ ಈ ವರದಿಯಲ್ಲಿ ಯಾವುದೇ ಸ್ವಾರ್ಥ ಇರುವುದಿಲ್ಲ ಕಣ್ಣಿಂದ ಕಂಡು ಮಾತಾಡಬೇಕು ಎನ್ನುವಂತೆ ಅಂಗಡಿದಾರರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಥವಾ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ರೈತರ ಬಗ್ಗೆ ನಿಜವಾದ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಾಗಿ ಸಚಿವರಿದ್ದವರಿಗೆ ಕಾಳಜಿ ಇದ್ದರೆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರಿಂದ ಮಾಹಿತಿ ಪಡೆಯಿರಿ ಅಥವಾ ಇಷ್ಟನ್ನು ಪಡೆಯಲು ತಮ್ಮಿಂದ ಸಾಧ್ಯವಾಗದಿದ್ದರೆ ತಮ್ಮವರಲ್ಲಿ ಯಾರಿಗಾದರೂ ಒಬ್ಬ ರೈತನಿಗೆ ರಸಗೊಬ್ಬರ ಖರೀದಿಸಲು ಕಳುಹಿಸಿ ಅವರು ಯಾವ ದರದಲ್ಲಿ ಕೊಡುತ್ತಿದ್ದಾರೆ ಎನ್ನುವುದು ತಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ರೈತರು ನೇರವಾಗಿ ಸಚಿವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ನಾವು ಹೇಳುವುದು ಸುಳ್ಳಾಗಿದ್ದರೆ ತಾವು ಕೊಡುವ ಶಿಕ್ಷೆಯ ಒಪ್ಪಿಕೊಳ್ಳುತ್ತೇವೆ ನಿಜವಾಗಿದ್ದರೆ ಅವರ ವಿರುದ್ಧ ಸಚಿವರೇ ನೀವು ಏನು ಕ್ರಮ ಕೈಗೊಳ್ಳುತ್ತೀರಿ ಸ್ಪಷ್ಟಪಡಿಸಿ ಎಂದು ರೈತರು ಸವಾಲು ಮಾಡುತ್ತಿದ್ದಾರೆ ರಾಜ್ಯ ಹಸಿರು ಸೇನೆ ಸಂಘದ ಮುಖಂಡ ದಯಾನಂದ ಸ್ವಾಮಿ ಮಾತನಾಡಿ ಅತಿವೃಷ್ಟಿಯಿಂದ ಕೈಗೆ ಬಂದಿರುವ ಬೆಳೆಗಳನ್ನು ಕಳೆದುಕೊಂಡಂತಾಗಿದೆ ರೈತ ಕಂಗಲಾಗಿದ್ದಾನೆ ಇಂತಹ ಕಷ್ಟದ ಸಮಯದಲ್ಲಿ ರಬ್ಬಿ ಬಿತ್ತನೆಗೆ ಬೇಕಾಗುವ ಡಿಎಪಿ ಗೊಬ್ಬರ ಒಂದು ಚಿಕ್ಕೆ ಚೀಲಕ್ಕೆ 200 ರೂಪಾಯಿ ಜಾಸ್ತಿ ಪಡೆದು ರೈತರಿಗೆ ರಸಗೊಬ್ಬರ ಅಂಗಡಿದಾರರು ಹಗಲುದರೋಡೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿ ಚೀಲ ಡಿಎಪಿ ಗೆ 1200 ರೂಪಾಯಿ ಇದೆ ಅಂಗಡಿದಾರರು ಕೊಡುತ್ತಿರುವುದು 14 ರೂಪಾಯಿ ಚೀಲ ಯೂರಿಯಾಕ್ಕೆ 260 ರೂಪಾಯಿ ಇದ್ದರೆ ಮಾರುಕಟ್ಟೆಯಲ್ಲಿ ನಕಲಿ ರಸೀದಿ ನೀಡಿ 320 ರೂಪಾಯಿಗೆ ಕೊಡುತ್ತಿದ್ದಾರೆ ಹೆಚ್ಚಿನ ದರ ಪ್ರಶ್ನಿಸಿದರೆ ಗೊಬ್ಬರ ನಮ್ಮ ಹತ್ತಿರ ಇಲ್ಲವೆಂದು ಅಂಗಡಿಯಿಂದ ಹೊರಗೆ ಹಾಕುತ್ತಾರೆ ಇಷ್ಟೆಲ್ಲ ನಿರ್ಭಯವಾಗಿ ನಡೆದರೂ ಸಹ ಕೃಷಿ ಇಲಾಖೆ ಅಧಿಕಾರಿಗಳು ಮೌನವಹಿಸಿದ್ದು ಕಂಡಿದ್ದರೆ ಇವರು ಸಹ ಮೋಸದ ಹಣದ ಸಂಪಾದನೆಯಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಅನುಮಾನ ಬರುತ್ತಿದೆ ಎಂದರು ರಸಗೊಬ್ಬರ ಸಚಿವರು ತವರು ಜಿಲ್ಲೆಯಲ್ಲಿ ಹಗಲು ದರೋಡೆ ನಡೆಯುತ್ತಿದೆ ಆದರೆ ಅವರು ರಾಜ್ಯದಲ್ಲಿ ಗೊಬ್ಬರದ ಅಭಾವ ಇಲ್ಲ ಎಂದು ಪತ್ರಿಕೆಗಳಲ್ಲಿ ಹೇಳಿಕೆ ನೀಡಿ ಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತಿರುವುದು ರೈತರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ ಎಂದು ದೂರಿದರು ಇನ್ನು ಮುಂದೆ ಯಾದರೂ ಕೇಂದ್ರ ಸಚಿವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿಯಿಂದ ತಮ್ಮನ್ನು ನಂಬಿಕೊಂಡ ಜನರ ಹಿತ ಬಯಸುವುದಾದರೆ ಪತ್ರಿಕೆಗಳಲ್ಲಿ ಹೇಳಿಕೆ ನೀಡುವುದಕ್ಕೆ ಸೀಮಿತವಾಗದೆ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವರೇ ಹೇಗೆ ಕಾದು ನೋಡಬೇಕು
ಗೊಬ್ಬರ ಗೊಬ್ಬರ ಏಟ ಎಷ್ಟು ತಗೊಂಡ್ರಿ ಗೊಬ್ಬರ ಗೊಬ್ಬರ ಏಟ ಎಷ್ಟು ಎಷ್ಟು ಚೀಲ ತಗೊಂಡ್ರಿ ಗೊಬ್ಬರ ಗೊಬ್ಬರ ಏಟ ಎಷ್ಟು ಎಷ್ಟು ಚೀಲ ತಗೊಂಡ್ರಿ ಚೀಲದ ಗೊಬ್ಬರ ತಿನ್ಸೆ ಬೀಸು ಚೀಲದ ಗೊಬ್ಬರ ತಿನ್ಸೆ ಬೀಸು ಚೀಲದ ಗೊಬ್ಬರ ತಿನ್ಸೆ ಬೀಸು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು 2021ರಲ್ಲಿ ಜೂನ್ ತಿಂಗಳ ಮಳೆ ಸುಮಾರು ಸರಿಯಾಗಿ ಬಿತ್ತು ಎಲ್ಲ ಬೆಳೆಗಳು ಉತ್ತಮವಾಗಿ ಬಂದು ಆನಂತರ ಏನು ಹೆಸರು ರಾಶಿಗೆ ಬಂದಾಗ ಸಂಪೂರ್ಣವಾಗಿ ಬೆಳೆಗೆ ಏನಪ್ಪ ಅಂದ್ರೆ ಮಳೆ ಜಾಸ್ತಿ ಆಗಿ ಸಂಪೂರ್ಣ ಹೆಸರು ಹೋಯಿತು ಆನಂತರ ಉದ್ದು ಹೋಯಿತು ಆಮೇಲೆ ಸೋಯಾ ರಾಶಿ ಟೈಮಿನ ಸೋಯಾ ಹೋಗಿ ಸಂಪೂರ್ಣ ರೈತ ಇವತ್ತು ಕಂಗಾಲಾಗ್ಯಾನ ಇವತ್ತು ಒಂದು ದುಡ್ಡಿಗೆ ಏನಂದ್ರೆ ಮೋತಾಜ್ ಆಗ್ಯಾನ ಅದಾದ ನಂತರ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟದ ಈ ಹಿಂಗಾರು ಬಿತ್ತನೆ ಏನು ಚಾಲು ಮಾಡಬೇಕಂದ್ರೆ ತೇವಾಂಶ ಹೆಚ್ಚಿಗಿದ್ದ ಕಡೆಯಿಂದ ಈ ಅವಾಗ ಬಿತ್ತನೆ ಮಾಡಬೇಕಾಗಿತ್ತು ಅವಾಗ ಬಿತ್ತನೆ ಆಗಿಲ್ಲ ಲೇಟ್ ಆಗ್ಯದ ಜೊತೆಗೆ ಬಿತ್ತಲಾಕ ರೈತಿಗೆ ಏನು ಬೇಕು ಬೀಜ ಗೊಬ್ಬರ ಬೇಕು ಆದ್ರೆ ಇವತ್ತು ಗೊಬ್ಬರ ಇಷ್ಟು ಶಾರ್ಟೇಜ್ ನಡೆದದ 1200 ರೂಪಾಯಿ ಡಿ ಎ ಪಿ ಇದ್ದಿದ್ದು 1400 ಹೋಗ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ 200 ರೂಪಾಯಿ ಎಕ್ಸ್ಟ್ರಾ ಒಂದು ಒಬ್ಬ ರೈತ ಈಗಾಗಲೇ ರೈತ ಮುಂಗಾರ ಸಂಪೂರ್ಣ ಕೈಕೊಟ್ಟದ ಅವ ಪರಿಶೀಲನೆದಾಗನ ಒಂದು ಬ್ಯಾಗಿಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು ಎಕರೆಕ್ಕೆ ಒಂದು ಬ್ಯಾಗ್ ಒಂದು ಚೀಲ ಬೇಕು ಒಂದು 10 ಎಕರೆ ಅಂದ್ರೆ ಅವ ಎಷ್ಟು ಒಂದು ಮತ್ತೆ 3-4 ಸಾವಿರ ರೂಪಾಯಿ ಒಳಗಾಗಬೇಕಾಗ್ತದೆ ನಮ್ಮ ಜಿಲ್ಲೆಯ ಕೃಷಿ ಮಂತ್ರಿ ರಾಸಾಯನಿಕ ಮಂತ್ರಿ ಖೂಬಾ ಅವರು ಹೇಳಿದ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆನೇ ಇಲ್ಲ ಅಂತ ಹೇಳ್ತಾರೆ ಅದನ್ನು ಅವರ ತವರು ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆಗೆ ರಸಗೊಬ್ಬರ ಸಿಗ್ತಾ ಇಲ್ಲ ಇವತ್ತು ಯೂರಿಯಾ 260 ಮಾರಬೇಕು 320 ರೂಪಾಯಿ ಮಾರ್ತಾ ಇದ್ದಾರೆ ಬಿಂದಾಸ್ ಗಾಂಧಿಗಂಜ್ ಮಾರ್ಕೆಟ್ದಾಗ ಬಿಂದಾಸ್ ಮಾರ್ಲತ್ತಾರ ಅವರು ಯಾಕ್ರಿ ಕೇಳೋ ಬೇಕಾ ಬೇಡ 320 ರೂಪಾಯಿ ಯೂರಿಯಾ ಬೇಕಾ ಬೇಡ ಇಲ್ಲ ನಡ್ರಿ ಅಂದ್ರೆ ಸರ್ಕಾರ ಏನು ಮಾಡ್ಲತ್ತದ ಜಿಲ್ಲಾಡಳಿತ ಏನು ಮಾಡ್ಲತ್ತದ ರೈತರ ಬಗ್ಗೆ ಯಾಕೆ ಕಾಳಜಿ ತುಂಬ ಉಂಟದ ಡಿ ಎ ಪಿ ಬಿತ್ತನೆ ಬಿತ್ತಲ ಕಂಪಲ್ಸರಿ ಡಿ ಎ ಪಿ ಬೇಕೇ ಬೇಕು ರೈತಗೆ ಯಾ 1200 ರೂಪಾಯಿ ಇದ್ದಿದ್ದು ಯಾವ ಸೊಸೈಟಿದಾಗ ಕೇಳಿದ್ರೆ ಎಲ್ಲೂ ಸ್ಟಾಕ್ ಇಲ್ಲ ಇವನ್ನ ನೀವನ್ನ ವೇರ್ ಹೌಸ್ದಾಗ ಕೇಳಿ ಗೊಬ್ಬರ ಇಲ್ಲ ಅಂತ ಹೇಳ್ತಾರೆ ಇವ್ರು ಏನು ಕೊಡ್ತಾರೆ ಆಮೇಲೆ ಇಡೀ ರಾಜ್ಯ ತುಂಬ ಬೇಕಾದಷ್ಟು ಅಂತ ಹೇಳ್ತಾರೆ ಏನು ರೈತ ಏನು ಮಾಡಬೇಕು ಇವತ್ತು ಒಂದು ಬ್ಯಾಗಿಗೆ 200 ರೂಪಾಯಿ ಜಾಸ್ತಿ ಕೊಟ್ಟು ತಂದು ರೈತ ಬಿತ್ತನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಸರ್ಕಾರ ಜಿಲ್ಲಾ ಆಡಳಿತ ಕಣ್ಮುಚ್ಕೊಂಡು ಕುಂತದ ನೀವು ಅವರು ಏನಪ್ಪ ಅಂದ್ರೆ ಅಲ್ಲಿ ಇದ್ರೊಳಗೆ ಫರ್ಟಿಲೈಸರ್ ಅಂಗಡಿಯಾಗ ಹೋದ್ರೆ ಡುಪ್ಲಿಕೇಟ್ ಬಿಲ್ ಕೊಡ್ತಾರೆ ನಿಮಗೆ ಏಟ್ರ ಬೇಕು ಅಟ್ರ ತೊಗೊರಿ ನಡ್ರಿ ಅಂತ ಹೇಳ್ತಾರೆ 320 ಅಂದ್ರೆ 320 ಯೂರಿಯಾ ತೊಗೊರಿ 320 ಹಾಕೊಳತ್ತಾರೆ ನೀವು ನಾಳಿನ ಕೇಳಕ್ಕೆ ಹೋಗ ಇದು ನಮ್ಮ ಬಿಲ್ಲೇ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಜಿಲ್ಲಾಡಳಿತ ಆಗಲಿ ಕೃಷಿ ಇಲಾಖೆ ಆಗಲಿ ಕೃಷಿ ಏನು ಮಾಡತ್ತದ ಕೃಷಿ ಇಲಾಖೆ ಒಂದು ಜಾಗೃತಾ ದಳ ಅಂತ ಹೇಳಿ ಒಂದು ಬೋರ್ಡ್ ಹಾಕೊಂಡು ಜೀಪ್ ಓಡಾಡ್ಲತ್ತದ ಜಾಗೃತಾ ದಳ ಯಾರಿಗೆ ಜಾಗೃತಿ ಮಾಡತ್ತದ ತಿಳಿಯಲು ಉಂಟದ ಜಾಗೃತಾ ದಳ ಅಂದ್ರೆ ಸ್ಕಾಡ್ ಅದು ಅವತ್ತು ಇವತ್ತು ಹೋಗಿ ಅವತ್ತೇ ಏನಪ್ಪ ಅಂದ್ರೆ ರಸಗೊಬ್ಬರ ಅಂಗಡಿಗೆ ಅವ್ರು ರೇಡ್ ಮಾಡ್ಬೋದು ಆದ್ರೆ ಎಲ್ಲದಾರ ಅವರು ಏನು ಮಾಡತ್ತಾರ ಇವಾಗ ಜಿಲ್ಲಾಡಳಿತ ಆಗಲಿ ಕೃಷಿ ಮಂತ್ರಿ ಇದು ನಮ್ಮದು ಕೇಂದ್ರ ಮಂತ್ರಿ ಆಗಲಿ 4 ತಿಂಗಳಾಯಿತು ಬರೇ ಸಭೆಯ ಸಮಾರಂಭ ಏನು ಸಭೆಯ ಸಮಾರಂಭ ಏನಪ್ಪ ಅಂದ್ರೆ ಅದೇ ಮಾಡ್ಕೋತ ಕುಂತಾರೆ ಸನ್ಮಾನೇ ಮಾಡ್ಕೋತ ಕುಂತಾರೆ ರೈತರ ಬಗ್ಗೆ ಇಲ್ಲಿವರೆಗೆ 4 ತಿಂಗಳಾಯಿತು ಒಂದು ಹೇಳಿಕೆ ಸಹಿತ ಕೊಟ್ಟಿಲ್ಲ ಅವರು ಕಬ್ಬಿನ ಬಗ್ಗೆನೂ 2400 ರೂಪಾಯಿದಾಗ ಮಾಡೋ ಟೈಮಿನಾಗ ಅವರು ಸ್ವಂತ ಇದ್ದರು ಅಲ್ಲೇ ಮೀಟಿಂಗ್ದಾಗ ಆದ್ರೆ 1950 ಕೋಟಿ ಕೈ ತೊಳ್ಕೊಂಡ್ರೆ ಫ್ಯಾಕ್ಟ್ರಿ ಅವರು ಅದ್ರ ಬಗ್ಗೆನೂ ಹೇಳಿಕೆ ಕೊಡ್ಲಕ್ಕ ತಯಾರಿಲ್ಲ ಈಗಾಗಲೇ ಮುಂಗಾರು ಏನು ಮುಂದಿನ ಏನಪ್ಪ ಅಂದ್ರೆ 2022-23 ಸಾಲಿನ ಕಬ್ಬು ಹರಿವ ಚಾಲು ಆಗ್ಯದ ಫ್ಯಾಕ್ಟ್ರಿದವರು ಇದ್ರ ಬಗ್ಗೆ ರೇಟಿನ ಬಗ್ಗೆ ಕೇಳೋರೇ ಇಲ್ಲ ಅದ್ಮ್ಯಾಗೆ ನಂಬಲ್ಲಿ ಏನು ಜನಪ್ರತಿನಿಧಿಗಳು ದೀರ ಜಿಲ್ಲಾದಾಗ ಹರನ ಏನು ಇಲ್ಲ ಇದು ತಿಳಿತಾ ಇಲ್ಲ ಏನು ಬರೀ ದುಡ್ಡಿನ ಆಸೆಗಾಗಿ ಮಂತ್ರಿ ಮಾಡ್ಕೊಂಡು ಮಂತ್ರಿಗಿರಿ ಮಾಡ್ಲತ್ತಾರ ಜಿಲ್ಲಾಡಳಿತ ಏನು ಮಾಡತ್ತದ ಕೃಷಿ ಇಲಾಖೆ ಏನು ಮಾಡತ್ತದ ಇದಕ್ಕೆ ಕೇಳೋರು ಹೇಳೋರು ಯಾರು ಆಧಾರ ಇಲ್ಲ ಅಂತ ತಿಳಿತಾ ಇಲ್ಲ ಈಗ ಗಾಂಧಿಗಂಜಿನ ಬಿಂದಾಸ್ ಮಾರ್ಲತ್ತಾರ ಅಂದಮ್ಯಾಗ ಇದಕ್ಕೆ ನಮ್ಗೆ ಯಾಕೋ ಡೌಟ್ ಉಂಟದಿಲ್ಲ ಏನು ಇದ್ರೊಳಗೆ ಏನೋ ನಮಗೂ ಏನಪ್ಪ ಅಂದ್ರೆ ಎಲ್ಲೋ ಅವರು ಅಧಿಕಾರಿಗಳಿಗಾಗಲಿ ಯಾರಿಗಾಗಲಿ ಹಿಡ್ಕೊಂಡು ಅವ್ರೇನು ಹಪ್ತ ಕೊಡ್ಲತ್ತಾರ ಏನೋ ಅಂತ ಅನ್ಸ್ಲತ್ತದೆ ಯಾಕಂದ್ರೆ ಇಷ್ಟು ಬಿಂದಾಸ್ ಮಾರ್ಬೇಕಾಯ್ತಂದ್ರೆ ಅವ್ರಿಗೆ ಯಾವಾಗ ತಾಕತ್ತಿದ್ದಾಗೆ ಮಾಡ್ತಾರೆ ಮನುಷ್ಯ ಒಬ್ಬ ಕಳ್ಳ ಕಳೌಂಡಿಗೆ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಏನರ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಹಿಡ್ಕೊಂಡೇ ನಾ ಹಿಂಗೆ ಹೊಂಟಿ ನೋಡಪ್ಪ ಅಂತ ಹೇಳಿ ಕೌಂಟಿಗೆ ಮಾಡಿರಪ್ಲೆ ಇವರು ಗಾಂಧಿಗಂಜಿನಾಗ ಬಿಂದಾಸ್ ಯಾವುದೇ ಒಂದು ಇದು ಇಲ್ಲದ್ಲೆ ಮಾರ್ಲತ್ತಾರ ಅಂದಾಗ ಇದ್ರೊಳಗೆ ಯಾವ ಅಧಿಕಾರಿ ಇನ್ವಾಲ್ವ್ ಅರ ಅಂತೇಳಿ ತಿಳಿತಾ ಇಲ್ಲ
ಇದಕ್ಕೆ ಜಿಲ್ಲಾ ಆಡಳಿತ ಸರ್ಕಾರಕ್ಕೆ ಸರ್ಕಾರದವರು ಮುಂದೆ ಬಂದು ಇದರ ಬಗ್ಗೆ ಕ್ರಮ ಕೈಗೊಂಡು ಏನು 260 ರೂಪಾಯಿಗೆ ಯೂರಿಯಾ ಅದ ಆ 60 ರೂಪಾಯಿಗೆ ರೈತರಿಗೆ ಒಂದು ಇಳಿಸ್ಕೊಡೋ ವ್ಯವಸ್ಥೆ ಹಾಗೂ ಡಿ ಎ ಪಿ 1200 ರೂಪಾಯಿಗೆ ಇಳಿಸ್ಕೊಡೋ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದೆ ನಾವೇನಪ್ಪ ಅಂದ್ರೆ ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ರೋಡಿಗೆ ಇಳಿದು ಮತ್ತೆ ಹೋರಾಟ ಮಾಡಬೇಕಾಯ್ತು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ।